So hello hi, welcome to today's vlog. ಇವತ್ತಿನ ವ್ಲಾಗ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಲಾಸ್ಟ್ ಟೈಮ್ ನಾವು ಕೊಯಮತ್ತೂರ್ ಹೋಗಿದ್ದೆ. ಸೊ ಅಲ್ಲಿ ರಾಕೆಟ್ ಸ್ಟವ್ ಅಂತ ಇದೆ. ಸೊ ಅದನ್ನ ಪರ್ಚೇಸ್ ಮಾಡಿದೆ ಅಂದರೆ ಅದಕ್ಕಿಂತ ಮುಂಚೆನೆ ಆನ್ಲೈನಲ್ಲಿ ನೋಡಿದ್ದೆ. ಸೊ ಬುಕ್ ಮಾಡಿದ್ದೆ ಅಂದರೆ ಆನ್ಲೈನಲ್ಲಿ ಅಂದರೆ ಯೂಟ್ಯೂಬಲ್ಲಿ ನೋಡಿದ್ದು. ಯೂಟ್ಯೂಬಲ್ಲಿ ನೋಡಿ ಅವ್ರನ್ನ ಕಾಲ್ ಮಾಡಿ ಬುಕ್ ಮಾಡಿದ್ವಿ. ಸೊ ಕೊಯಮತ್ತೂರ್ ಹೋದಾಗ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಇವತ್ತು ಹಚ್ತಾ ಇದ್ದೀವಿ ಸ್ಟವ್ನ. ಸೊ ಇವತ್ತೇ ಫಸ್ಟ್ ಯೂಸ್ ಮಾಡ್ತಾ ಇರೋದು. ಸೊ ಅದು ಹೇಗಿದೆ ಅಂತ ತೋರ್ತೀನಿ ನೋಡಿ. ಇಲ್ಲಿ ರಾಕೆಟ್ ಉರನ್ ಸ್ಟವ್ ಇದು, ಅಂದರೆ ಮರದ ಕಟ್ಟಿಗೆಯಲ್ಲಿ ಮಾಡುವಂಥ ಸ್ಟವ್ ಇದು. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಶ್ರೀ ಸಾಯಿರಾಮ್ ಟೆಕ್. ಸೊ ಇದು ಆಲ್ಮೋಸ್ಟ್ ಒಂದು 2.5 feet ಹೈಟ್ ಇದೆ, ಅಗಲ 1 feet ಇರೋದು. ಇದು ಟಾಪ್ ಎಂಡ್ಗಿಂತ ಒಂದು ಮಾಡಲ್ ಕಮ್ಮಿ. ಇದು ಟಾಪ್ ಎಂಡ್ ಮಾಡಲ್ ಅಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ಫುಲ್ ಕ್ಲೋಸ್ ಆಗಿ ಇದ್ರ ಮಧ್ಯೆ ಸಿರಾಮಿಕ್ ಹುಲ್ಲಲ್ಲಿ ಕವರ್ ಮಾಡ್ತಾರೆ, ಅಂದರೆ ಯಾವುದೇ ರೀತಿ ಕಾವು ಅಂದರೆ ಬಿಸಿ ಹೊರಗೆ ಬರದೇ ಇರಲಿ ಅಂತ. ಸೊ ಇದು ಟಾಪ್ ಎಂಡ್ಗಿಂತ ಒಂದು ಮಾಡಲ್ ಕಮ್ಮಿ. ಇದು ನಾವು ಹೆವಿ ತೊಗೊಂಡಿರೋದು. ಇದು ಮನೆ ಯೂಸ್ಗೆಲ್ಲ ಇಷ್ಟು ಹೆವಿ ಬೇಕಂತಿಲ್ಲ, ಬಟ್ ದೊಡ್ಡ ದೊಡ್ಡ ಪಾತ್ರೆಲೆಲ್ಲ ಇಟ್ಟು ಮಾಡೋದಾದರೆ ಇಷ್ಟು ಹೆವಿ ಬೇಕಾಗುತ್ತೆ. ಯಾಕಂದರೆ ಇದರದ್ದು ಸೈಜ್ ಅಗಲ ಕಮ್ಮಿ ಬರುತ್ತೆ ಬೇರೆದೆಲ್ಲ. ಇದು ಬೇರೆ ಮಾಡಲು ತೋರಿಸ್ತೀನಿ ನಿಮಗೆ. ಸೊ ಆ ಮಾಡಲೆಲ್ಲ ಇದ್ರ ಮೇಲೆ ನಿಮಗೆ ಈ ಪಾತ್ರೆ ಇಡುವಂಥ ಫ್ರೇಮ್ನ ಕೂರಿಸ್ತಾರೆ. ಸೊ ಈ ಮಾಡಲ್ಗೆ ಮಾತ್ರ ಎಕ್ಸ್ಟರ್ನಲ್ ಫ್ರೇಮ್ ಮಾಡಿ ಅದರೊಳಗೆ ಸ್ಟವ್ ಇಟ್ಟಿರೋದು. ಸೊ ನೋಡಿ, ಇಲ್ಲಿ ಕಟ್ಟಿಗೆ ಹಾಕುವಂಥದ್ದು ಜಾಗ ಇದು. ಸೊ ಇದು ಕೆಳಗೆ ಫ್ಯಾನ್ ಇದೆ. ಸೊ ಫ್ಯಾನ್ ಯಾಕೆ ಅಂದರೆ ನಮಗೆ ಉರಿ ಜಾಸ್ತಿ ಬೇಕಂತ ಹೇಳಿದ್ರೆ ಕಂಟ್ರೋಲರ್ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ಲಗ್ ಇನ್ ಮಾಡಬೇಕು. ಫ್ಯಾನ್ ಇಲ್ಲದೇನೂ ವರ್ಕ್ ಆಗುತ್ತೆ, ಬಟ್ ನಿಮಗೆ ಫುಲ್ಲು ಗ್ಯಾಸಲ್ಲಿ ಬರುವಂಥ ಫೀಲ್ ಬೇಕು ಅಂತ ಅಂದರೆ ಫ್ಯಾನ್ ಹಾಕ್ಕೋಬೇಕು. ಇದು ಕಂಟ್ರೋಲರು, ನಿಮಗೆ ಸ್ಪೀಡ್ ಎಷ್ಟು ಬೇಕಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಸೊ ಫ್ಯಾನ್ನ ಕೈಗೆ ತಗೋಬೋದು, ಮತ್ತು ಬೇಕು ಬೇಡ ಅಂದರೆ ಹಾಕೋಬೋದು, ಬೇಡ ಬೇಕಂದರೆ ಇಲ್ಲ. ಸೊ ಎಲ್ಲ ಹ್ಯಾಂಡಿ ಇದೆ. ಸೊ ಇದು ಅಷ್ಟೇ, ಫ್ಯಾನ್ ಆನ್ ಮಾಡಿದಾಗ ಇದನ್ನು ಕ್ಲೋಸ್ ಮಾಡಬೇಕು. ಯಾಕಂದರೆ ಫ್ಯಾನ್ ಆನ್ ಮಾಡಿದಾಗ ಉರಿ ಹೊರಗೆ ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಇದನ್ನ ಕ್ಲೋಸ್ ಮಾಡಿಕೊಂಡ್ರೆ ಅಲ್ಲಿಂದ ಮೇಲಿಂದ ಹೋಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಎರಡು ಡೋರ್ಸ್ ಕೊಟ್ಟಿದ್ದಾರೆ. ಸೊ ಎರಡು ಡೋರ್ ಯಾಕೆ ಅಂದರೆ ಇಲ್ಲಿ ಒಳಗೆ ಕಾಣ್ತಿದೆಯಲ್ಲ, ಸೊ ಇಲ್ಲಿ ಒಳಗೆ ಒಂದು ಗ್ರಿಲ್ ಇದೆ. ಸೊ ಆ ಗ್ರಿಲ್ ಏನಕ್ಕೆ ಅಂತ ಅಂದರೆ ನಿಮಗೆ ಸೌದೆ ಕೆಳಗೆ ಬೀಳದೇ ಇರಲಿ ಅಂತ. ಆ ಗ್ರಿಲ್ ಓಪನ್ ಇರೋದು ಅದು ಉಡಿ ಆಗುತ್ತಲ್ಲ ಪೌಡ್ರು, ಸೊ ಅದೆಲ್ಲ ಬಂದು ಇಲ್ಲಿ ಕೆಳಗಡೆ ಸ್ಟೋರ್ ಆಗುತ್ತೆ, ಕೆಳಗೆ ಬೀಳುತ್ತೆ. ಇದನ್ನು ನೀವು ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೋದು, ಬೇಡ ಅಂದರೆ ವಾಪಸ್ ಹಾಕ್ಬೋದು. ಸೊ ಇದು ಅಷ್ಟೇ, ಇಲ್ಲಿ ನಾವು ನೆನ್ನೆ ಹಚ್ಚಿದ್ವಿ. ಸೊ ಅದರದ್ದೆಲ್ಲ ಪುಡಿ ಎಲ್ಲ ಇಲ್ಲಿ ಬಿದ್ದಿರುತ್ತೆ, ಮತ್ತು ತೆಗೆದನ್ನ ಕ್ಲೀನ್ ಮಾಡ್ಕೋಬೋದು. ಸೊ ಈ ಥರ ಇದೆ. ಸೊ ಈಗ ಬನ್ನಿ ಸ್ಟವ್ನ ಹಚ್ಚೋಣ. ಇದು ಹಚ್ಚೋದು ಸ್ವಲ್ಪ ಈಸಿನೇ, ಅದು ಹೇಗೆ ಅಂತ ತೋರಿಸ್ತೀನಿ ತೋರಿ. ಸೊ ಮತ್ತು ಈ ಪಾತ್ರೆ ಬಗ್ಗೆ ಹೇಳಲೇಬೇಕು, ಇದು ಬಿರಿಯಾನಿ ಮಾಡೋದಕ್ಕೆ ಅಂತ ಹೈದರಾಬಾದಿಂದಲೇ ತಂದಿದ್ದು. ಇದು ಬಿರಿಯಾನಿ ಮಾಡುವಂಥ ಪಾತ್ರೆ. ಸೊ ಈಗ ಫ್ಯಾನ್ ಆನ್ ಮಾಡಿದ್ದೀನಿ. ಫ್ಯಾನ್ ಆನ್ ಮಾಡಿದರೆ ಯಾವ ಥರ ಉರಿ ಆಗುತ್ತೆ ಅಂತ ನೋಡಿ. ಅಂದರೆ ಬರ್ನಲ್ಲಲ್ಲಿ ಗ್ಯಾಸ್ ಬರ್ನಲ್ಲಲ್ಲಿ ಹೇಗೆ ಬರುತ್ತೋ ಪ್ರೆಷರ್, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ.
ಸೊ ಇದರಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಆಗಿದೆ, ಡೋರು ಫುಲ್ ಕ್ಲೋಸ್ ಆಗೋಲ್ಲ, ನೋಡ್ಬೋದು ನೀವು. ಸ್ವಲ್ಪ ಓಪನ್ ಇದ್ದರೆ ಪ್ರೆಷರ್ ಕಮ್ಮಿ ಆಗುತ್ತೆ, ಫುಲ್ ಕ್ಲೋಸ್ ಆದರೆ ಮಾತ್ರ ಪ್ರೆಷರ್ ಒಳ್ಳೆ ಪ್ರೆಷರ್ ಬರುತ್ತೆ. ನೋಡಿ ಫ್ಯಾನ್ ಆನ್ ಮಾಡಿದ್ದೀನಿ, ಸೊ ಅದು ಡೋರ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಡೋರ್ ಲೂಸ್ ಆದರೂ ಕೂಡ ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಈಗ ಬಿಸಿ ನೀರು ಇಟ್ಟಿದ್ದೀವಿ ರೈಸ್ಗೆ ಅಂತ, ಬಿರಿಯಾನಿ ರೈಸ್ ಮಾಡೋದಕ್ಕೆ ಅಂತ. ಸೊ ಈಗ ನಾವು ಮಾಡ್ತಾ ಇದ್ದೀವಿ ವೆಜ್ ಬಿರಿಯಾನಿನ. ಸೊ ವೆಜ್ ಬಿರಿಯಾನಿ ಮಾಡೋದು ಮತ್ತು ಬೇರೆ ಯಾವುದಾದ್ರೂ ಅಡುಗೆ ಮಾಡೋದಕ್ಕೆ ಯಾವುದೇ ರೆಸಿಪೀಸ್ ಬೇಕು ಅಂದರೆ ನಮ್ಮ ಇನ್ನೊಂದು ಚಾನಲ್ ಇದೆ, ಶ್ರೀ ಮುಕುಂದ ಕಿಚನ್ ಅಂತ. ಸೊ ಆ ಚಾನಲ್ನ ಚಾನಲ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡಿ. ಈ ರೆಸಿಪಿನೂ ಅದರಲ್ಲೇ ಸಿಗುತ್ತೆ, ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ರೆಸಿಪೀಸು ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ನೆಕ್ಸ್ಟ್ ವಿಡಿಯೋಸ್ನ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.